ಹ್ಯಾಟ್ಸ್ ಆಫ್ ಕದಂಬ, ಹ್ಯಾಟ್ಸ್ ಆಫ್. ವಯಸ್ಸಾದಾಗೆಲ್ಲ ಬಾಡಿ ವೀಕ್ ಆಗುತ್ತೆ ಅಂತಾರೆ, ಬಟ್ ಯು ಆರ್ ಡಿಫ್ರೆಂಟ್, ಯು ಆರ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಅದೇ ಶಕ್ತಿ, ಅದೇ ಕಾನ್ಫಿಡೆನ್ಸ್, ಅದೇ ಛಲ. ವಾಹ್ ವಾಹ್. ವೇರ್ ಇಸ್ ಮೈ ಸನ್? ನನ್ನ ಮಗ ರಾಜ ಎಲ್ಲಿ? ಅವನಿಗೇನಾದರೂ ಹೆಚ್ಚು ಕಡಿಮೆ ಆದರೆ ನಾನು ನಿನ್ನ ಜೀವ ಸಹಿತ ಉಳಿಸೋದಿಲ್ಲ. ಅಲ್ಲಿವರೆಗೂ ನೀನು ಬರ್ತಿದ್ರೆ ತಾನೇ ರಾಜ? ನೀನ ನೀನ್ ನನ್ ಸಾಯಿಸ್ತೀಯ? ನಿನ್ನ ತಂದೆನ? ಯಾವ ಸೀಮೆ ತಂದೆನೋ ನೀನು, ಯಾವ ಸೀಮೆ ತಂದೆ ನೀನು? ನೀನ್ ನನಗೆ ಜನ್ಮ ಕೊಟ್ಟೆ ಅನ್ನೋದು ಬಿಟ್ರೆ ನನಗೋಸ್ಕರ ಏನ್ ಮಾಡಿದ್ಯಾ ನೀನು? ಮಗ ಅನ್ನೋ ಕರುಣನು ಇಲ್ದೆ ಹೊಡೆದು ಬಿಸಾಕು ಅಂತ ಹೇಳ್ದೆ ಅಂಥವ್ನ ತಂದೆ ಹೇಗಾಗ್ತಾನೆ? ಮಗ ಸತ್ರು ಪರವಾಗಿಲ್ಲ, ಆದ್ರೂ ನನ್ನ ನನ್ನ ಕರ್ತವ್ಯನೇ ಮುಖ್ಯ ಅಂತ ಯಾವತ್ ನೀನ್ ಹೇಳಿದ್ಯೋ ಅವತ್ತೇ ಅವತ್ತೇ ನೀನ್ ನನ್ನ ಪಾಲಿಗೆ ಸತ್ತೋದೆ. ಚಿಕ್ಕ ವಯಸ್ಸಿನಲ್ಲೇ ನನ್ನ ಅಪರಾಧ ಮಾಡಿದೆ, ಕಡೆಗೂ ನಾನು ಅಪರಾಧಿಯಾಗಿ ಉಳಿದೆ. ನಾನು ನಿಮ್ಮನ್ನ ತಂದೆಯಾಗಿ ನೋಡಿದ್ದಕ್ಕಿಂತ ಹೆಚ್ಚಾಗಿ ಒಬ್ಬ ಪೊಲೀಸ್ ಆಫೀಸರ್ ಆಗಿ ನೋಡಿದ್ದೆ ಜಾಸ್ತಿ. ಜನ್ಮ ಕೊಟ್ಟು ಒಂದು ಜೈಲಿಗೆ ಕಳಿಸ್ದ, ಆದ್ರೆ ಯಾವುದೇ ಸಂಬಂಧ ಇದ್ದರೂ ಇವರು ನನಗೆ ಆಶ್ರಯ ಕೊಟ್ಟು ಸಂತೋಷವಾಗಿರು ಅಂತ ಹೇಳಿದ್ರು. ನನ್ನ ಈ ಪರಿಸ್ಥಿತಿಗೆ ನೀನೇ ಕಾರಣ. ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ, ಇವತ್ತು ನಾನಿರ್ಬೇಕು ಇಲ್ಲ ನೀನಿರ್ಬೇಕು. ನನ್ನ ಕೈಯಾರ ನನ್ನ ಸಾಯಿಸಿ ನಾನು ಪ್ರಾಯಶ್ಚಿತ್ತ ಮಾಡ್ಕೋತೀನಿ. ಸಾಯಿಸ್ತೀಯ? ಸಾಯಿಸು, ಧಾರಾಳವಾಗಿ ಸಾಯಿಸು. ಮಗನ ಕೈಯಿಂದ ಕೊಳ್ಳಿ ಇಡಿಸ್ಕೊಳ್ಳೋ ಭಾಗ್ಯ ಅಂತೂ ನಿಮ್ಮ ತಾಯಿಗೆ ಸಿಗಲಿಲ್ಲ, ಕೊನೆ ಪಕ್ಷ ಮಗನ ಕೈಯಿಂದ ಸಾಯೋ ಭಾಗ್ಯ ಆದರೂ ನನಗೆ ಸಿಗ್ತಾ ಇದೆಯಲ್ಲ, ಅಷ್ಟು ಸಾಕು. ನಾನು ಸಾಯೋಕ್ಕೆ ಹೆದರ್ತಾ ಇಲ್ಲ ರಾಜ, ನಿಮ್ಮ ತಾಯಿ ಸತ್ತಾಗ್ಲಿಂದ ನನಗೆ ಬದುಕಬೇಕು ಅನ್ನೋ ಆಸೆನೇ ಇಲ್ಲ. ಆದರೆ ನಿನಗೆ ಹೇಳಬೇಕು ಅನ್ನೋದನ್ನ ಈಗಲೂ ಹೇಳದೆ ಹೋದರೆ ನಾನು ನಿಜವಾಗ್ಲೂ ನಿನಗೆ ದ್ರೋಹ ಮಾಡಿದಾಗತ್ತೆ. 20 ವರ್ಷಗಳ ಹಿಂದೆ ನಡೆದ ಒಂದು ಘಟನೆ ನಿನ್ನ ಮನಸ್ಸಿನ ಮೇಲೆ ಎಂಥ ಒಂದು ಪರಿಣಾಮ ಮಾಡಿದೆ, ಅದರಿಂದ ಏನೆಲ್ಲ ಅನರ್ಥ ಆಗಿದೆ ಅಂತ ಈಗ ನನಗೆ ಗೊತ್ತಾಗ್ತಾ ಇದೆ. ನನ್ನನ್ನು ಅಪಾರ್ಥ ಮಾಡಿಕೊಂಡು ನನ್ನನ್ನು ಕೊಲ್ಲೋ ಮಟ್ಟಕ್ಕೆ ನೀ ಬಂದಿದ್ಯಾ? ಆವತ್ತು ನೀನು ಕಿಡ್ನ್ಯಾಪ್ ಆದಾಗ ನಾನಿದ್ದ ಪರಿಸ್ಥಿತಿ ನಿನ್ಗೆ ಹೇಳಿದ್ರು ಅದನ್ನು ಅರ್ಥ ಮಾಡ್ಕೊಳ್ಳೋ ವಯಸ್ಸಾಗಲಿ ಬುದ್ಧಿ ಆಗಲಿ ನಿನಗಿರಲಿಲ್ಲ. ಅದನ್ನೇ ಕಾರಣವಾಗಿಟ್ಕೊಂಡು ನೀನು ಬೆಳೆದೆ. ಕೇಳಬಾರ್ದನ್ನ ಕೇಳಿ, ಮಾಡಬಾರ್ದನ್ನ ಮಾಡಿ ಹೋಗಬಾರದ ದಾರಿಲಿ ನೀನು ಹೋದೆ. ಇದಕ್ಕೆಲ್ಲ ಕಾರಣ ನನ್ನ ಪೊಲೀಸ್ ಕೆಲಸ, ನನ್ನ ಕರ್ತವ್ಯ. ಈ ಕೆಲಸದಲ್ಲಿ ಹಗಲು ರಾತ್ರಿ ಅಂದೆ, ನನ್ನೋರು ತನ್ನೋರು ಅಂದೆ ಕರ್ತವ್ಯಕ್ಕೋಸ್ಕರ ತಮ್ಮ ಜೀವನನೇ ಮುಡುಪಾಗಿಡ್ತಾರೆ, ಕರ್ತವ್ಯಕ್ಕೋಸ್ಕರ ದುಡಿದು ದುಡಿದು ತಮ್ಮನ್ನೇ ಬಲಿ ಕೊಡ್ತಾರೆ. ನನ್ನ ಜೀವನದಲ್ಲಾಗಿದ್ದು ಅದೇನೆ. ಇದರಿಂದ ನಾನು ಏನೂ ಸಾಧಿಸ್ತಿಲ್ಲ, ಜೀವನದಲ್ಲಿ ನಾನು ಏನೂ ಸಾಧಿಸ್ತಿಲ್ಲ, ಎಲ್ಲ ಕಳ್ಕೊಂಡ್ಬಿಟ್ಟೆ ಎಲ್ಲ. ರಾಜ, ನಿನ್ನ ಬಿಟ್ಟು ನನ್ನವರು ಅಂತ ನನಗೆ ಯಾರೂ ಇಲ್ಲ. ಅನ್ಯೋನ್ಯವಾಗಿ ಬಾಳಬೇಕಾಗಿದ್ದ ನಾವು ಹಾವು ಮುಂಗಿಸಿ ತರ ಎದುರುಗಡೆ ನಿಂತಿದ್ದೀವಿ. ನೀ ನನ್ನ ಸಾಯಿಸೋ ಮಟ್ಟಕ್ಕೆ ಬಂದಿದೀಯ. ನಾ ಸಾಯೋಕ್ಕಿಂತ ಮುಂಚೆ ನನ್ನನ್ನು ಅರ್ಥ ಮಾಡ್ಕೋಬೇಕು, ನನ್ನ ಪ್ರೀತಿನ ಅರ್ಥ ಮಾಡ್ಕೋಬೇಕು. ಇದಕ್ಕೆ ಬೆಲೆ ನನ್ನ ಪ್ರಾಣನೇ ಆದರೂ ಅದನ್ನು ಕೊಡೋಕೆ ನಾನು ಸಿದ್ಧ, ಸಂತೋಷವಾಗಿ ನಾನು ಸಾಯೋಕ್ಕೆ ಸಿದ್ಧ ರಾಜ. ಆದರೆ ಒಂದು ಮಾತು ಸತ್ಯ, ನನಗೆ ನಿನ್ನ ಮೇಲೆ ಪ್ರೀತಿ ಇತ್ತು, ಈಗಲೂ ಇದೆ, ನಾ ಸತ್ತ ಮೇಲೂ ಇರುತ್ತೆ. ಕಮಾನ್, ಶೂಟ್ ಮೀ, ಶೂಟ್ ಮೀ.